ಸರ್ಕಾರ 18 ದಿನಗಳ ಕರ್ನಾಟಕ ಕುರುಕ್ಷೇತ್ರಕ್ಕೆ ಅಂತೂ ಇಂತೂ ತೆರೆ ಬಿದ್ದಿದೆ. ಅಧಿಕಾರದ ಹೋರಾಟದಲ್ಲಿ ಗೆದ್ದಿದೆ ಬಿಎಸ್ವೈ, ಈಗಾಗಲೇ ಗೆದ್ದಿದ್ದಾರೆ. ಬಿಜೆಪಿಯ ಸರ್ಕಾರದ್ದೇ ಆಡಳಿತ. ಈಗ 18 ದಿನಗಳ ಕರ್ನಾಟಕದ ಕುರುಕ್ಷೇತ್ರ ಏನು ನಡೆಯಿತು 18 ದಿನಗಳ ಕಾಲ, ಅವೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ನಿನ್ನೆ ಅಧಿಕಾರದ ಹೋರಾಟದಲ್ಲಿ ಅಂತೂ ಇಂತೂ ಈಗ ಬಿಜೆಪಿ ಗೆದ್ದಿದೆ. ಬಿಎಸ್ವೈ ಈ ಒಂದು ಹೋರಾಟದಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. 4ನೇ ಬಾರಿ ಸಿಎಂ ಪಟ್ಟಕ್ಕೆ ಇರೋದಕ್ಕೆ ಬಿಎಸ್ವೈ ಎಲ್ಲಾ ರೀತಿಯಲ್ಲೂ ರೆಡಿ ಆಗಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕೊತ್ತಾಯ ಮಂಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಇವತ್ತು ಹಕ್ಕು ಮಂಡನೆಯನ್ನ ಕೂಡ ಮಾಡಲಿದ್ದಾರೆ. ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಕಾರ್ಯತಂತ್ರಗಳ ಕುರಿತು ಹೈಕಮಾಂಡ್ ಸಲಹೆಯನ್ನ ಕೂಡ ಪಡೆಯಲಿದ್ದಾರೆ. ಎಲ್ಲದಕ್ಕೂ ಮೊದಲು ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ರಮಣ ರೆಸಾರ್ಟ್ನಲ್ಲೇ ಕಮಲ ಶಾಸಕಾಂಗ ಸಭೆ ಕೂಡ ನಡೆಯಲಿದ್ದು ಕಾರ್ಯತಂತ್ರಗಳ ಕುರಿತು ಹೈಕಮಾಂಡ್ ಸಲಹೆಯನ್ನ ಪಡೆಯಲಿದ್ದಾರೆ. ಇವತ್ತು ರಮಣ ರೆಸಾರ್ಟ್ನಲ್ಲೇ ಕಮಲ ಶಾಸಕಾಂಗ ಸಭೆಯನ್ನ ಬಿಎಸ್ ಯಡಿಯೂರಪ್ಪ ಅವರು ನಡೆಸಲಿದ್ದಾರೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಂದ್ರೆ ಒಂದು ರೀತಿಯಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಸರ್ಕಾರ ರಚನೆ ಮಾಡಬೇಕು ಅನ್ನೋದ್ರ ಕುರಿತು. ಬಟ್ ಇನ್ನೊಂದು ಮುಖ್ಯವಾದ ವಿಚಾರ, ಬಿಎಸ್ವೈ ನಾಳೆನೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶುಕ್ರವಾರವೇ ವಿಶ್ವಾಸಮತ ಯಾಚನೆ ಕೂಡ ಮಾಡುವ ಸಾಧ್ಯತೆ ಇದೆ. ಅಂತೂ ಇಂತೂ ಬಿಜೆಪಿ ಪಾಳ್ಯದಲ್ಲಿ ಈಗ ಸಂಭ್ರಮಕ್ಕೆ ಕಡಿಮೆ ಇಲ್ಲ, ಸಂಭ್ರಮ ಮನೆ ಮಾಡಿದೆ. ಎಲ್ಲಾ ಕಡೆ ಸಂಭ್ರಮವೋ ಸಂಭ್ರಮ ಬಿಜೆಪಿ ಪಾಳ್ಯದಲ್ಲಿ. ಶುಕ್ರವಾರವೇ ವಿಶ್ವಾಸಮತ ಯಾಚನೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೊಂದ್ ಕಡೆ ಸಿಎಂ ಆಗಿ ನಾಳೆನೇ ಬಿಎಸ್ವೈ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೊದಲಿಗೆ ಬಿಎಸ್ ಯಡಿಯೂರಪ್ಪ ಅವರು ಒಬ್ಬರೇ ಪ್ರಮಾಣ ವಚನವನ್ನ ಸ್ವೀಕರಿಸಿ ಆ ನಂತರ ಸಂಪುಟವನ್ನ ಒಂದು ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂತೂ ಇಂತೂ ಕರ್ನಾಟಕದ ಕುರುಕ್ಷೇತ್ರಕ್ಕೆ 18 ದಿನಗಳ ಬಳಿಕ ಈಗ ತೆರೆ ಬಿದ್ದಿದೆ. ಬೃಹನ್ ನಾಟಕ ಮುಗಿದಿದೆ, ಪರದೆಯನ್ನ ಎಳೆಯಲಾಗಿದೆ. ಈ ಒಂದು ಕರ್ನಾಟಕದ ನಾಟಕ ಯಾವಾಗ ಮುಗಿಯತ್ತೆ ಅಂತ ಹೇಳಿ ಇಡೀ ಒಂದು ಕರ್ನಾಟಕ ಜನತೆ ಕಾಯ್ತಾ ಇದ್ರು. ಅಂತೂ ನಿಂತು ನಿನ್ನೆ ಇವೆಲ್ಲದಕ್ಕೂ ಕೂಡ ತೆರೆಯನ್ನ ಎಳೆಯಲಾಗಿದೆ. ದೋಸ್ತಿ ಪತನ ಆಗಿದೆ. ಈಗ ಏನಿದ್ರು ಬಿಜೆಪಿ ಸರ್ಕಾರದ್ದೇ ಮಾತು. ಒಂದ್ ಕಡೆ ಎಲ್ಲಾ ಕಡೆ ನಾವು ಗಮನಿಸ್ತಾ ಇದೀವಿ, ಬಿಜೆಪಿ ಪಾಳ್ಯದಲ್ಲಿ ಬಹಳ ಸಂಭ್ರಮ ಕಾಣಿಸ್ತಾ ಇದೆ, ಸಂಭ್ರಮದ ವಾತಾವರಣ ಇದೆ. ಡೆವಲಪ್ಮೆಂಟ್ಸ್ಗೆ ಕಾರಣ ಆಗತ್ತೆ ಬಿಜೆಪಿ ಪಾಳೆಯದಲ್ಲಿ ಅನ್ನೋದು ಬಹಳ ಕುತೂಹಲಕ್ಕೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ದೋಸ್ತಿ ಸರ್ಕಾರ ಪತನ ಆಗಿದೆ, ಇನ್ನೊಂದ್ ಕಡೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸುವಂತಹ ನಿಟ್ಟಿನಲ್ಲಿ, ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ, ಇವತ್ತು ಏನೇನಾಗುವಂತಹ ಸಾಧ್ಯತೆ ಇದೆ? ನವಿತಾ ಜೈನ್, ಬಿಜೆಪಿ ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇದೀಗ ಬಿಜೆಪಿ ಸರ್ಕಾರ ರಚನೆ ಸಂಬಂಧಪಟ್ಟಾಗೆ ಮತ್ತು ಮುಖ್ಯಮಂತ್ರಿ ಆಗಂತವರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಹಾಜರಿರಬೇಕು, ಎಲ್ಲ ಸಹಕಾರ ಕೊಡ್ಬೇಕಂತೇಳಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭಾವಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪತ್ರವನ್ನು ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ರಾಜ್ಯಪಾಲ ವಿ ಆರ್ ವಾಲರ್ ಅವರ ಸಮಯಾವಕಾಶವನ್ನು ಕೇಳಿದ್ದಾರೆ, ಅಂದ್ರೆ ಪ್ರಮಾಣ ವಚನಕ್ಕೆ ಸಮಯಾವಕಾಶ ಮತ್ತು ಹಕ್ಕು ಮಂಡನೆಗೆ ಸಮಯಾವಕಾಶವನ್ನು ಕೇಳಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯಭವನವನ್ನು ಕಡೆತಟ್ಟಲಿರ್ತಕ್ಕಂತ ಬಿಎಸ್ವೈ
ಜೊತೆ ರಾಜ್ಯಪಾಲರ ಸಮಯಾವಕಾಶ ನೋಡಿ ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ, ಪ್ರಮುಖವಾಗಿ ಇದೇ ಅಂದ್ರೆ ಇದೇ ತಿಂಗಳು 30ನೇ ತಾರೀಕಿನ ಒಳಗಡೆ ಫೈನಾನ್ಸ್ ಬಿಲ್ ಅನ್ನ ಪಾಸ್ ಮಾಡಬೇಕಾಗಿದೆ. ಒಂದು ವೇಳೆ ಫೈನಾನ್ಸ್ ಬಿಲ್ ಈ 30ರೊಳಗೆ ಆಗಲಿಲ್ಲ ಅಂದ್ರೆ ಸರ್ಕಾರದ ಯಾವುದೇ ಕಾರ್ಯಕೆಲಸ ಆಗೋದಿಲ್ಲ, ಒಂದು ರೂಪಾಯಿ ಹಣ ಕೂಡ ಬಿಡುಗಡೆ ಆಗಲ್ಲ. ಹಾಗಾಗಿ ಇದು ಮಹತ್ವವಾಗಿರುವಂತದ್ದು. ಹಾಗಾಗಿ ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡ ನಂತರ ವಿಶ್ವಾಸ ಮತ ಯಾಚನೆಯನ್ನು ಮಾಡ್ತಾರೆ. ವಿಶ್ವಾಸ ಯಾಚನೆ ಮಾಡಿದ ಕೂಡಲೇ ಮತ್ತೆ ಸದನವನ್ನು ಕರೀತಾರೆ. ಸದನವನ್ನು ಕರೆದ ಕೂಡಲೇ ಫೈನಾನ್ಸ್ ಬಿಲ್ಗೆ ಅಪ್ರೂವ್ ಅನ್ನು ತೆಗೆದುಕೊಳ್ಳಲಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿ ಸಮಯಾವಕಾಶ ಕೇಳಿರುವಂತ ಬಿ ಎಸ್ ಯಡಿಯೂರಪ್ಪ ನಿಯೋಗರವರು ರಾಜ್ಯಪಾಲರ ಸಮಯಾವಕಾಶ ಕೊಟ್ಟ ನಂತರ ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಆಗಲಿದೆ. ಅದರ ನಂತರ ವಿಶ್ವಾಸ ಮತ ಯಾಚನೆ ಆಗಲಿದೆ. ಅದರ ಬಳಿಕವಷ್ಟೇ ಮತ್ತೆ ಸದನ ಕರೆಯಲಿದ್ದಾರೆ. ಈಗಾಗಲೇ ಚಿದಾನಂದ ಪಟೇಲ್ ಇವತ್ತು ಒಂದು ರೀತಿಯಲ್ಲಿ ಆಹ್ವಾನವನ್ನ ನೀಡುವಂತಹ ಸಾಧ್ಯತೆ ಇದೆ, ಈ ಒಂದ್ ಕಡೆ ಅಮಿತ್ ಶಾ ಅವರಿಗೆ, ಮತ್ತೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಸೊ ಆಲ್ರೆಡಿ ಫ್ಲೈಟ್ ಹತ್ತಿದಾರಾ ಹೇಗೆ? ಇಲ್ಲ, ಇವತ್ತಷ್ಟೇ ಇನ್ನಷ್ಟೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ, ಅಂದ್ರೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಶಾಸಕಾಂಗ ಪಕ್ಷದಲ್ಲಿ ಪದ್ಧತಿಯಂತೆ ರೂಢಿಯಂತೆ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆ ಸಂಪ್ರದಾಯದಂತೆ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಿದ ತಕ್ಷಣ ಆ ನಾಯಕನ ಆಯ್ಕೆಯಾದ ನಾಯಕ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ಮತ್ತು ತಮ್ಮ ಹಕ್ಕನ್ನ, ಸರ್ಕಾರಕ್ಕೆ ಹಕ್ಕನ್ನ ಮಂಡಿಸಲಿದ್ದಾರೆ. ನವಿತಾ ಜೈನ್. ಓಕೆ, ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಒಂದ್ ಕಡೆ ಕರ್ನಾಟಕದ ಕುರುಕ್ಷೇತ್ರಕ್ಕೆ ತೆರೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 4ನೇ ಬಾರಿಗೆ ಸಿಎಂ ಪಟ್ಟಕ್ಕೆ ಇರೋದಕ್ಕೆ BSY ಈಗಾಗಲೇ ರೆಡಿ ಆಗಿದ್ದಾರೆ. ಸಿಎಂ ಆಗಿ ನಾಳೆಯೇ BSY ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಥವಾ ನಾಡಿದ್ದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಆ ರೀತಿಯಾದಂತಹ ಸಿದ್ಧತೆಗಳು ಎಲ್ಲ ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಇವತ್ತು ರಮಣಾ ರೆಸಾರ್ಟ್ನಲ್ಲೇ ನಡೆಯಲಿದೆ. ರಮಣಾ ರೆಸಾರ್ಟ್ನಲ್ಲಿ ಶಾಸಕಾಂಗ ಪಕ್ಷದ ಈ ಒಂದು ಸಭೆಯನ್ನ ನಡೆಸಿ ಸರ್ಕಾರ ರಚನೆಯ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗತ್ತೆ. ರಾಜ್ಯಪಾಲರಿಗೆ, ಸರ್ಕಾರ ರಚನೆಯ ಮಂಡನೆಗೆ ಈಗಾಗಲೇ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಆನಂತರ ಬಿಜೆಪಿ ಅಂದ್ರೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಆಹ್ವಾನವನ್ನು ನೀಡಲಿದ್ದಾರೆ.